ಹಲೋ ವೆಲ್ಕಮ್ ಸ್ನೇಹಿತರೆ ಹಾಗೆ ಸುಮ್ಮನೆ ಕನ್ನಡ ವ್ಲಾಗ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ದೇಗುಲ ದರ್ಶನದಲ್ಲಿ ನಾನು ನಿಮ್ಗೆ ಇವತ್ತು ಶಂಭುಕಲ್ಲು ಶ್ರೀ ವೀರಭದ್ರ ದುರ್ಗಾ ಪರಮೇಶ್ವರಿ ಗಣಪತಿ ಮತ್ತು ಮಹಾಕಾಳಿ ಪಂಜುರ್ಲಿ ದೇವಸ್ಥಾನ ಉದ್ಯಾವರದಲ್ಲಿನ ಪ್ರಸಿದ್ಧ ಪ್ರಾಚೀನ ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಉಡುಪಿಯಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಶಂಭುಕಲ್ಲು ವೀರಭದ್ರ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ತುಳುನಾಡಿನ ಪ್ರಾಚೀನ ದೇವಸ್ಥಾನಗಳಲ್ಲೊಂದಾಗಿದೆ. ಗರ್ಭಗುಡಿಯೊಳಗೆ ಸಾವಿತ್ರಿ ಗಾಯತ್ರಿ ಸರಸ್ವತಿಯ 3 ದೇವತೆಯ ಮಣ್ಣಿನ ವಿಗ್ರಹಗಳು ಸುಮಾರು 6-7 ಅಡಿ ಎತ್ತರದ ಈ ಮಣ್ಣಿನ ಮೂರ್ತಿಗಳು ತುಂಬ ಸುಂದರವಾಗಿ ಅತ್ಯದ್ಭುತವಾಗಿ ಆಕರ್ಷಿತವಾಗಿಯೂ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೇ ದೇವಸ್ಥಾನಕ್ಕೆ ಎಂಟ್ರೆನ್ಸು. ಗರ್ಭಗುಡಿಯಲ್ಲಿ ಏಕಾಸನದಲ್ಲಿ ಕುಳಿತಂತೆ ಇರುವ 3 ದೇವಿಯ ಮಣ್ಣಿನಿಂದ ನಿರ್ಮಿತವಾದ ಮೂರ್ತಿಗಳು. ಮೊದಲನೆಯ ಮೂರ್ತಿಯು ಬಲಗೈಯಲ್ಲಿ ದರ್ಪಣವಿದೆ, ಎಡಗೈಯಲ್ಲಿ ಅಮೃತ ಕಲಶ ಇದೆ, ಹಂಸವಾಹನವಾಗಿದೆ. ಮಧ್ಯದ ಮೂರ್ತಿ ತ್ರಿಶೂಲ ಹಾಗೂ ಡಮರನ್ನು ಎರಡೂ ಕೈಯಲ್ಲಿ ಧರಿಸಿದ್ದು ವಿಷಭ ವಾಹನವಾಗಿದೆ. ಉತ್ತರ ಬದಿಯ ಬಿಂಬ ಚಕ್ರ ಶಂಖ ಕೈಗಳಲ್ಲಿ ಹಿಡಿದಿದ್ದು ಗರುಡ ವಾಹನವಾಗಿದೆ. 6-7 ಅಡಿ ಎತ್ತರದ ಈ ಪ್ರತಿಮೆಗಳನ್ನು ಬ್ರಾಹ್ಮಿ ಪರಮೇಶ್ವರಿ ವೈಷ್ಣವಿ ಎಂದು ಪ್ರಸ್ತುತ ಗುರುತಿಸಲಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ಸ್ನೇಹಿತರೆ. ತುಂಬ ಪ್ರಾಚೀನ ದೇವಸ್ಥಾನ ಮತ್ತು ತುಂಬ ಶಕ್ತಿ ಇರುವ ದೇವಸ್ಥಾನ ಸ್ನೇಹಿತರೆ ಇದು. ಗರ್ಭಗುಡಿಯ ಒಳಗೆ ದಕ್ಷಿಣಾಮುಖವಾಗಿ ಮರದಿಂದ ನಿರ್ಮಿತವಾದ 12 ಕೈಗಳಿಂದ ಕೂಡಿದ ಸುಂದರವಾದ ವೀರಭದ್ರ ಸ್ವಾಮಿಯ ಮೂರ್ತಿಯು ಹಾಗೂ ವೀರಭದ್ರ ಸ್ವಾಮಿಯ ಎದುರುಗಡೆ ಉತ್ತರಾಭಿಮುಖವಾಗಿ ಮಹಾಗಣಪತಿಯ ಸಾನ್ನಿಧ್ಯವಿದೆ ಸ್ನೇಹಿತರೆ ಈ ದೇವಸ್ಥಾನದಲ್ಲಿ. ಹೊರ ಪ್ರಾಕಾರದಲ್ಲಿ ಭೂತಾರಾಧನೆ ಪ್ರತೀಕವಾಗಿ ತಾಯಿ ಮಹಾಕಾಳಿಯ ಮಣ್ಣಿನಿಂದ ಪ್ರತಿಷ್ಠಾಪಿತವಾದ ವಿಗ್ರಹವಿದೆ. ಪಕ್ಕದಲ್ಲಿಯೇ ಉತ್ತರಕ್ಕೆ ಪಂಜುರ್ಲಿ ದೈವದ ಗುಡಿ ಇದೆ. ಪಂಜುರ್ಲಿ ದೈವಕ್ಕೆ ಇಲ್ಲಿ ವಿಶಿಷ್ಟ ಸ್ಥಾನ ಇದೆ ಈ ದೇವಸ್ಥಾನದಲ್ಲಿ. ಹೀಗೆ ಇದೊಂದು ಅನಾದಿ ಕಾಲದಿಂದ ರಾಜಮಹಾರಾಜರಿಂದ ಎಲ್ಲ ವರ್ಗದ ಆಸಕ್ತ ಭಕ್ತರಿಂದ ಪೂಜಿಸಲ್ಪಡುವ ದೇವಿಯ ಪ್ರಸಿದ್ಧ ಪ್ರಾಚೀನ ದೇವತಾ ಸ್ಥಳವಾಗಿದೆ, ತಾಣವಾಗಿದೆ ಸ್ನೇಹಿತರೆ ಇದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ದೇವಸ್ಥಾನ. ತುಂಬ ಶಕ್ತಿಶಾಲಿ ದೇವಸ್ಥಾನ ಕೂಡ. ಮತ್ತು ಈ ದೇವಸ್ಥಾನಕ್ಕೆ ತುಂಬ ನಂಬಿಕೆ ಇಟ್ಟು ಜನರು ದೇವಿ ಆರಾಧನೆ ಮಾಡೋಕ್ಕೋಸ್ಕರ ಬರ್ತಾರೆ. ದೇವಸ್ಥಾನದಲ್ಲಿ ಹಲವಾರು ಹಬ್ಬಗಳ ಆಚರಣೆ ನಡೆಯುತ್ತೆ ಸ್ನೇಹಿತರೆ. ಸೊ ನೀವು ಯಾವಾಗಾದರೂ ಒಮ್ಮೆ ಬಂದು ಇಲ್ಲಿರುವ ದೇವಿಯ ದರ್ಶನ ಪಡೆದು ದೇವಿಯ ಆಶೀರ್ವಾದ ಪಡ್ಕೊಂಡು ನಿಮ್ಮ ಎಲ್ಲರ ಸಮಸ್ಯೆ ಬಗೆಹರಿದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಮನವಿ ಮಾಡ್ತೀನಿ, ಕೇಳ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಈ ದೇವಸ್ಥಾನದ ಸ್ಥಳ ಪುರಾಣ ತುಂಬ ಇದೆ ಹೇಳಕ್ಕೆ ಹೋದರೆ, ಬಟ್ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಇಲ್ಲಿ ಮಣ್ಣಿನಿಂದ ಮೂರ್ತಿ ನಿರ್ಮಿಸಿ ಪೂಜಿಸುವ ಪದ್ಧತಿ ಪುರಾತನವಾದದ್ದು ಸ್ನೇಹಿತರೆ. ಸೊ ಇಲ್ಲಿ ಮಾರ್ಕಾಂಡೇಯ ಋಷಿ ಶಂಭುಕಲ್ಲಿನಲ್ಲಿ ಶಿವ ಸಾನ್ನಿಧ್ಯವನ್ನು ಸಂಕಲ್ಪಿಸಿ ಬುಡದಲ್ಲಿ ವಿಶಿಷ್ಟ ಮಣ್ಣಿನಿಂದ ದುರ್ಗೆಯರ ಬಿಂಬವನ್ನು ಮಾಡಿ ಪ್ರತಿಷ್ಠಾಪಿಸಿದರು ಅಂತ ಇಲ್ಲಿನ ಅರ್ಚಕರು ಹೇಳ್ತಾರೆ. ಸೊ ಎಲ್ಲ ಹಬ್ಬಗಳ ಆಚರಣೆ ಇಲ್ಲಿದೆ. ಅವಲಕ್ಕಿ ಪೂಜೆ ಮಾಡ್ತಾರೆ ನರಕ ಚತುರ್ದಶಿಯ ದಿನ, ಹರಕೆ ಪೂಜೆ ಮಾಡ್ತಾರೆ, ಮತ್ತು ಮಹಾಕಾಳಿಗೆ ನವರಾತ್ರಿಯಲ್ಲಿ ವಿಶೇಷ ಆರಾಧನೆ ಮಾಡ್ತಾರೆ, ಮಾರಿ ಪೂಜೆ ನಡೆಯುತ್ತೆ. ಸೊ ಪಂಜುರ್ಲಿಯ ಶಂಭುಕಲ್ ಪಂಜುರ್ಲಿ ಎಂದೇ ಪ್ರಸಿದ್ಧ ಈ ದೇವಸ್ಥಾನ. ಶಂಭುಕಲ್ಲಿನ ಉತ್ಸವ ಎಂದೇ ಜನಪ್ರಿಯವಾಗಿದೆ ಸ್ನೇಹಿತರೆ ಇಲ್ಲಿ ನಡೆಯುವ ಉತ್ಸವ. ಸರ್ವ ಜಾತಿಯ ಗ್ರಾಮಸ್ಥರ ಸಹಿತ ಗೌಡ ಸಾರಸ್ವತ ಬ್ರಾಹ್ಮಣರು ಈ ಕ್ಷೇತ್ರಕ್ಕೆ ಆಗಮಿಸಿ ಪೂಜೆಗಳಲ್ಲಿ ಪಾಲ್ಗೊಳ್ತಾರೆ. ಶ್ರಾವಣದ ಚೂಡಿಯ ವೇಳೆ ದೇವರಿಗೂ ಚೂಡಿ ಸಮರ್ಪಿಸುವ ಸಂಪ್ರದಾಯ ಇಲ್ಲಿದೆ. ಈ ಕ್ಷೇತ್ರ ಮಾಂಗಲ್ಯ ಭಾಗ್ಯ ಸಂತಾನ ಪ್ರಾಪ್ತಿಗೆ ಸಿದ್ಧಿ ಸನ್ನಿಧಾನ ಎಂಬುದು ನಂಬಿಕೆ ಇಲ್ಲಿನ ಜನರಿಗೆ. ಸೊ ಇಲ್ಲಿ ನೋಡಿ, ಈ ದೇವಸ್ಥಾನದ ಹೊರಾಂಗಣದಲ್ಲಿ ಪಂಜುರ್ಲಿ ದೈವದ ಗುಡಿ ಮತ್ತು ಮಹಾಕಾಳಿ ಅಮ್ಮನವರ ಗುಡಿ ಇದೆ. ತುಂಬ ಹಳೆಯ ದೇವಸ್ಥಾನ ಮತ್ತು ತುಂಬ ಆಚಾರ ವಿಚಾರಗಳಿಂದ ಕೂಡಿದ ದೇವಸ್ಥಾನ. ಇತಿಹಾಸ ಕೂಡ ಇದೆ. ನೀವು ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕೇಳಿದ್ರೆ ಅರ್ಚಕರು ನಿಮಗೆ ತುಂಬ ಇನ್ನೂ ಡೀಟೇಲ್ವಾಗಿ ಸಂಕ್ಷಿಪ್ತವಾಗಿ ಹೇಳ್ತಾರೆ ಅಲ್ಲಿನ ದೇವಸ್ಥಾನದ ಮಹಿಮೆ ಏನಂತ. ನಾನು ನಿಮಗೆ ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿದ್ದೀನಿ ನೋಡಿ. ಇಲ್ಲಿ ಮಹಾಕಾಳಿ ಅಮ್ಮನವರ ದೇವಸ್ಥಾನ. ನಾವು ಅವತ್ತು ಹೋದಾಗ ಮಧ್ಯಾಹ್ನ ಆಗಿದ್ದರಿಂದ
ಬರೀ ಮೇನ್ ದೇವಸ್ಥಾನದ ಬಾಗಿಲು ಮಾತ್ರ ಓಪನ್ ಆಗಿತ್ತು. ಇಲ್ಲಿ ಮಹಾಕಾಳಿ ಅಮ್ಮನವರ ದೇವಸ್ಥಾನ ಇದೆ. ನಾನು ನಿಮಗಾಗಲೇ ಈಗ ವಿಡಿಯೋದಲ್ಲಿ ಫೋಟೋದಲ್ಲಿ ತೋರಿಸಿದ್ದೀನಲ್ಲ, ಅದೇ ದೇವಿ ದೇವಸ್ಥಾನ. ಇಲ್ಲಿ ಆ ದೇವಿಗೆ ಕೆಲವು ದಿನಗಳಲ್ಲಿ ಬಲಿಯನ್ನು ಕೊಡಲಾಗುತ್ತೆ. ತುಂಬ ಶಕ್ತಿ ಇರುವ ದೇವಸ್ಥಾನ ಸ್ನೇಹಿತರೆ. ಯಾರಿಗೇನಾದರೂ ಸಮಸ್ಯೆ ಇದ್ದರೆ ಇಲ್ಲಿ ಬಂದು ಅಮ್ಮನವರ ಹತ್ರ ಬೇಡ್ಕೊಂಡ್ರೆ ಕರುಣಾಮಯಿಯಾದ ಅಮ್ಮನವರು ಆ ಸಮಸ್ಯೆಯನ್ನು ಬಗೆಹರಿಸಿ ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸ್ತಾರೆ ಅಂತ ಇಲ್ಲಿ ತುಂಬ ಜನ ನಂಬ್ತಾರೆ. ಅಮ್ಮನವರ ದಯೆ, ಕರುಣೆ, ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾವುದೇ ಸಮಸ್ಯೆ ಬಂದಾಗ ಯಾರೂ ಧೃತಿಗೆಡಬಾರ್ದು. ದೈವಿಕ ಶಕ್ತಿ ಯಾವಾಗಲೂ ನಮ್ಮನ್ನು ರಕ್ಷಿಸುತ್ತೆ ಅಂತ ನಂಬಿಕೊಂಡು, ದೇವನ ನಂಬಿಕೊಂಡು ಒಳ್ಳೆ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಹೋದರೆ ನಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ನೀವು ಈ ಕ್ಷೇತ್ರಕ್ಕೆ ಹೋಗದಿದ್ದರೆ ದಯಮಾಡಿ ಒಮ್ಮೆ ಆದರೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಮ್ಮನವರ ಆಶೀರ್ವಾದ ಪಡೀರಿ ಅಂತ ಹಾರೈಸ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತೀನಿ. ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ನಾನು ಪ್ರತಿಯೊಂದು ಕಾಮೆಂಟು ಓದ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ಗಾಗಿ ಥ್ಯಾಂಕ್ಸ್ ಹೇಳ್ತಾ ನಾನು ಇವತ್ತಿನ ದೇಗುಲ ದರ್ಶನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಒಳ್ಳೇದು ಮಾತಾಡಿ, ಒಳ್ಳೇದು ಮಾಡಿ, ಒಳ್ಳೆಯದಾಗಲಿ. ಬಾಯ್ ಬಾಯ್. Thank you.